ಇದನ್ನ ಎಸ್ಆರ್ ಇರೋ ಮಟ್ಟ ಕೇಳಬೇಕು ನಮ್ಗೆ. ಬಳ್ಳಾರಿ ನಾನು ಕೇಳಲ್ಲ, ಧಾರವಾಡದಿಂದ ಬಂದು ಎಸ್ಆರ್ ಮಟ್ಟ ಕೇಳ್ಬೇಕು. ಬಳ್ಳಾರಿ ಇರೋರು ಕೇಳೋದೇ ಇಲ್ಲ ನನಗೆ ಯಾಕೆ ಬೇಕು ಅಂತಾರೆ. ನೀವ್ ನಾವ್ಯಾರು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಭಾಗವಹಿಸಕ್ ಸಿದ್ಧ ಇಲ್ಲ, ಶಕ್ತಿ ಇರೋರು ಸಿದ್ಧ ಇಲ್ಲ. ನನಗೆ ಯಾಕೆ ಬೇಕು, ನಾನು ಚೆನ್ನಾಗಿರ್ಬೇಕು. ಇಡೀ ನಮ್ಮ ಎಜುಕೇಶನ್ ಸಿಸ್ಟಮ್ ನೋಡಿ, ನಾವು ಚಿಕ್ಕ ಹುಡುಗರಲ್ಲಿ ನಮ್ಮಅಮ್ಮ ನನಗೆ ಸ್ಕೂಲಿಂದ ಬಂದಾಗ ಒಂದ್ ಬೆಲ್ಲ ಕಡ್ಲೆಕಾಯಿ ಕೊಟ್ರೆ ರಮೇಶಕ್ಕೂ ಗಿರೀಶಂಗ್ ಕೊಟ್ಟು ಇದು ಎಲ್ಲ ಹಂಚ್ಕೊಂಡು ತಿಂದು ಆಟ ಆಡೋಗ್ರಿ ಅಂತ ಹೇಳೋರು. ಇವತ್ತು ನಾವೇ ನನ್ನ ಹೆಂಡತಿ ಅಥವಾ ನನ್ನ ಇವ್ರೇನ್ ಹೇಳ್ತಾರೆ, ಕೂತ್ ಇಲ್ಲೇ ತಿನ್ ಕೈ ಒರೆಸ್ಕೊಂಡು ಕೈ ತೊಳ್ಕೊಂಡು ಸೀದ ಹೋಗುದು, ಎಲ್ಲ ತಾಂಡ ಊರಿಗೆಲ್ಲ ಹಂಚ್ಕೊಂಬರ್ತಾನೆ ಅಂತಾರೆ. ದಟ್ ಈಸ್ ದಿ ಡಿಫ್ರೆನ್ಸ್ ಆಫ್ ಎಜುಕೇಶನ್. ನಾವ್ ಇವತ್ತು ಕಲಿಸ್ತಿರೋದು ಇಂಡಿವಿಜುವಲ್. ನನಗೆ ಊರ್ ಕಟ್ಕೊಂಡು ಏನಾಗ್ಬೇಕು, ಆ ಸಮುದಾಯ ಪ್ರಜ್ಞೆ ಹೊರಟೋಗ್ಬಿಟ್ಟಿದೆ. ಅದನ್ನ ಕೊಂದ್ವಿ ನಾವು 75 ವರ್ಷದಲ್ಲಿ. ಡೆಮಾಕ್ರಸಿ ಆ ವ್ಯಾಲ್ಯೂಸ್ನೇ ಅರ್ಥ ಆಗಿಲ್ಲ ನಮ್ ಜನಕ್ಕೆ. ಅವ್ನ್ ಕಾನ್ಸಂಟ್ರೇಷನ್ ಎಲ್ಲ ದುಡ್ಡು ಸಾಫರ್ ಇನ್ನೇನಾಗೋದು, ಇನ್ನೊಂದ್ ಅಷ್ಟೇ. ಸರ್, ಒಬ್ರು ಎಜುಕೇಟೆಡ್ ಏನಾದ್ರೂ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಲ್ತಾರೆ ಅಂತಂದ್ರೆ ಮೊದ್ಲು ಬೈಯೋದು ಎಲೆಕ್ಟೆಡ್ ಏನು ಎಜುಕೇಟೆಡ್ ಪರ್ಸನ್ ನ ಬೈತಾರೆ ಸರ್ ಜನ. ನಿಮ್ಗೆ ಗೊತ್ತಿದ್ರು ಈ ತರದ ಕೇಳ್ತಾರೆ. ಹೌದು ಸರ್, ಇಲ್ಲಿಗೆ ಯಾಕೆ ನಿಂತ್ಕೊಂಡೆ, ಎಜುಕೇಟೆಡ್ ಆಗಿ ನೀವ್ ಹೋಗಿ ಎಲೆಕ್ಷನ್ ನಿಂತಿಯಲ್ಲ ಅಂತ ನಮ್ಮನ್ನೇ ವಾಪಸ್ ಕೇಳ್ತಾರೆ ಅವರು. ನೋಡಿ, ಇವತ್ತು ನಾವು ಡೆಮಾಕ್ರಸಿ ಅರ್ಥ ಮಾಡ್ಕೊಂಡಿರೋದು ಅದೇನೆ ಅಲ್ಲ, ಡೆಮಾಕ್ರಸಿ ನಮ್ ಜನ ಅರ್ಥ ಮಾಡ್ಕೊಂಡಿರೋದು ಹಂಗೆ ಯಾರೋ ಕೆಲ್ಸಕ್ಕೆ ಬರ್ದ ಮೆಂಬರ್ ಆಗ್ಬೇಕು ಅಂತ. ಹೌದಾ ಸರ್? ಅದನ್ನೇ ನಾನು ಅವಾಗ್ಲಿಂದ ಹೇಳ್ತಿರೋದು. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಫಸ್ಟ್ ಬೆಂಚ್ ಅದನ್ನ ಆಳ್ತಿದಾರೆ ಅಂತಂದ್ರೆ ಇದ್ರಿಂದಾನೆ. ಅವ್ನಿಗೇನು ಓದಕ್ ಬರ್ದಿರೋ ಅಂತ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇವತ್ತು ರಾಜಕಾರಣಿಯಾಗಿ ಫಸ್ಟ್ ಬೆಂಚ್ ಅಲ್ಲಿ ಇದ್ದಂತ ಡಾಕ್ಟರ್ ಇಂಜಿನಿಯರ್ ಗಳನ್ನ ಇವತ್ತು ಅವ್ರು ಆಳ್ತಾ ಇದಾರೆ ಅಷ್ಟೇ ಸರ್. ಜನಕ್ಕೆ ಅವನು ಸುಲಭ ಮೇಡಮ್, ನಿಮ್ಮ ಹತ್ರ ಬಂದ್ರೆ ಕಾನೂನು ಹೇಳ್ತೀರಾ ನೀವು? ಹೌದು, ಅವನ್ ಕಾನೂನು ಹೇಳಲ್ಲ. ನನ್ನ ಎಲೆಕ್ಷನ್, ನನ್ನ ಮೊದಲೇ ಎಲೆಕ್ಷನ್ ಅಲ್ಲಿ ನನ್ನ ವಿರುದ್ಧವಾದ ಅಭ್ಯರ್ಥಿ ಕ್ಯಾನ್ವಾಸ್ ಮಾಡಿದ್ದು ಏನ್ ಗೊತ್ತಾ, ಅವ್ನ ಫಾಲೋಯರ್ಸ್ ಸತೀಶ್ ಅಣ್ಣನ್ ನೀವು ಗೆಲ್ಸಿದ್ರೆ ಅವ್ನ ಎಲ್ಲದಕ್ಕೂ ಕಾನೂನು ಹೇಳ್ತಾನೆ, ಇವತ್ತಾಗೋ ಕೆಲಸ 15 ದಿನ ಆಗತ್ತೆ. ನನ್ನ ವಿರುದ್ಧವಾಗಿ ನಿಂತಿದ್ದನ್ನು ಹರೀಶ್ ಅಣ್ಣ ಅಂತ, ಹರೀಶ್ ಸತ್ತೋದ ಪಾಪ, ಅವನಿಲ್ಲ ನನ್ನ ಫ್ರೆಂಡ್. ಹರೀಶ್ ಅಣ್ಣನ್ ಗೆಲ್ಸಿದ್ರೆ ಅವ್ನ ಇವತ್ತಾಗೋ ಕೆಲಸ ಇನ್ನೂ ಒಂದಿನ ಮುಂಚೆ ಮಾಡಿಸ್ತಾನೆ, 1,000 ರೂಪಾಯಿ ಖರ್ಚಾದ್ರು ಅಂತ. ಅಂದ್ರೆ ದೇ ಆರ್ ರೆಡಿ ಟು ಬ್ರೈಬ್. ನಾನ್ ಬ್ರೈಬ್ ಮಾಡಕ್ ಬಿಡಲ್ಲ, ಹಂಗಾಗಿ ಇವ್ನು ಸೋಲ್ಸಿ ಅಂತ. ಇವ್ನು ಪ್ರಾಮಾಣಿಕ, ಇವ್ನು ಉಪಯೋಗ ಎಲ್ಲ ಸೋಲ್ಸಿ ಅಂತ ಕ್ಯಾನ್ವಾಸ್ ಮಾಡಿದ್ರು ಮೇಡಮ್. ದಟ್ ಇಸ್ ದಿ ಪ್ರಾಪಗಾಂಡಾ. ಅಂದ್ರೆ ನಾವು ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ನ ಜನಕ್ಕೆ ಅರ್ಥನೇ ಮಾಡಿಸ್ತಿಲ್ಲ, ನಮ್ಮ ಹುಡುಗರ್ಗ ಅರ್ಥ ಮಾಡಿಸಿಲ್ಲ ವಾಟ್ ಇಸ್ ಡೆಮಾಕ್ರಸಿ ಅಂತ. ನಮ್ ಮಗುಗೆ ನಮ್ಮ ಮನೇಲಿರುವಂತ ಎಲ್ಲರ ಜೊತೆ ಹಂಚ್ಕೊಂಡು ತಿನ್ಬೇಕು, ಒಂದ್ ಸೇಫ್ ಅಂದ್ರೆ ಎಲ್ಲರಿಗೂ ಅವ್ರು ಸಮಪಾಲ್ ಸಿಗ್ಬೇಕು, ಇದ್ರಲ್ಲಿ ಎಲ್ಲರ ಹಕ್ಕಿದೆ ಮನೇಲಿ ಇದ್ದವ್ರಿಗೆ ಹೇಳ್ಕೊಡ್ತಿದ್ದೀವ ನಾವು. ಏ ತಗೊಳ ನೀನು ಬಿಡ, ಅವ್ನ್ ಗಲಾಟೆ ಮಾಡ್ತಾನ ಬಿಡ, ಹೋಗ್ಲಿ ಕೊಟ್ಬಿಡ ಅವ್ನಿಗೆ ಹೇಳ್ತೀವಿ ನಾವೇ ಮನೇಲಿ ಮಕ್ಳನ್ನ ಬಿಡ, ಹೋಗ್ಲಿ ನಂಗೆ ಇನ್ನೊಂದು ಕೊಡಿಸ್ತೀವಿ ಪಾಪ, ಅವ್ನ್ ಗಲಾಟೆ ಮಾಡೋನಿಗೆ ಕೊಡಿಸ್ಬಿಡ್ತೀವಿ ನಾವೇ. ಅಂದ್ರೆ ಶಕ್ತಿ ತಂಗಿ ತಿನ್ಬೋದು ಅಂತ ಹೇಳ್ಕೊಡ್ತೀವಿ ನಾವು. ಆಮೇಲೆ ನೀನ್ ಚೆನ್ನಾಗಿ ಓದೋದ್ ನೋಡು, ನೀನ್ ಆ ಪುಸ್ತಕ ತೋರಿಸ್ಬೇಡ ಅವ್ನಿಗೆ, ನೀನ್ ಮಾತ್ರ ಚೆನ್ನಾಗಿರೋದ್ ನೋಡು. ನಮ್ಮ ಮಗು ಚೆನ್ನಾಗಿ ಬೆಳೆಸ್ಬಿ, ಅವ್ನು ವಯಸ್ಸಾಗಿ ಮದುವೆ ಆಗೋದ್ ಹೊರಟೋದ್ಗೆ ನೀನ್ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ನಾವೇ ಕಲ್ಸಿರ್ತೀವಿ. ವಯಸ್ಸಾದ್ಮೇಲೆ ಅವ್ನು ನಮ್ಮನ್ನು ಕೈ ಬಿಟ್ಬಿಡ್ತಾನೆ, ಯಾಕಂದ್ರೆ ನಾನ್ ಮಾತ್ರ ಚೆನ್ನಾಗಿರ್ಬೇಕು, ನಮ್ಮ ಅಪ್ಪ ಅಮ್ಮನ ಕಟ್ಕೊಂಡೆ ನಾವು, ನಾವೇ ಕಲ್ಸಿದ ಪಾಠ ಅದು. ನಾವ್ ಹೇಳ್ಕೊಟ್ ಪಾಠನಲ್ವಾ ಸರ್? ಹೌದು, ಅದನ್ನ ಪ್ರಯೋಗ ನೀನೇ ಹೇಳ್ಕೊಟ್ಟಿದ್ದಲ್ಲಪ್ಪ, ನೀನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ. ಈಗ ನಾ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ನನಗೆ ಲಗೇಜ್ ನಿನ್ ಇಟ್ಕೊಂಡು ನಾನು ಇಲ್ಲಿ ಪಾಡ್ಲಿ, ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಮನೇಲಿ ನೀನ್ ಬೆಂಗಳೂರಲ್ಲಿ ಇಟ್ಕೊಂಡ್ರೆ ನಿನ್ ಸಿಕ್ಕಾಗಲ್ಲ, ಊರಾಗಿರು ಅಂತ. ನಾವು ಹಂಗು ಆಗಲ್ಲ ಅಂದ್ರೆ ಹೋಗು ಅನಾಥಾಶ್ರಮ, ಇದಕ್ಕೆ ಹೋಗುತ್ತಾರೆ. ದಟ್ ಈಸ್ ಸಮುದಾಯ ಪ್ರಜ್ಞೆ. ಒಂದು ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಅಂತೀವಲ್ಲ, ಎಲ್ಲರ ಜೊತೆ ಬದುಕೋದು, ಎಲ್ಲರ ಜೊತೆ ಹಂಚ್ಕೊಂಡ್ ಬಾಳೋದು, ಇವ್ನು ಹೇಳ್ಕೊಡ್ತಾನೆ ಇಲ್ವಲ್ಲ ಮೇಡಮ್. ದೀಸ್ ಎಲ್ಲ ಸೂಕ್ಷ್ಮವಾದ ಒಂದು ಡೆಮಾಕ್ರಸಿ ಸಕ್ಸಸ್ ಆಗ್ಬೇಕಂದ್ರೆ ಇದೆಲ್ಲ ಬಹಳ ಮುಖ್ಯ. ಹ್ಯೂಮನ್ ರೈಟ್ಸ್ ಬಗ್ಗೆ ಅವೇರ್ನೆಸ್ ಇಲ್ಲಲ್ಲ ಸರ್, ಅದೊಂದು ಕೊರತೆ. ಯಾವ ಅವೇರ್ನೆಸ್ ಇಲ್ಲ ಸರ್, ನೀನ್ ಬದುಕಬೇಕು, ಯಾರನ್ನಾರ ಹಾಳು ಮಾಡು. ನೋಡಿ ಸರ್, ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ, ನೀಲಾಮೂರ್ತಿ ಮೇಡಮ್ ಹೇಳ್ತಿದ್ರು, ಒಬ್ಬ MLA ಒಳ್ಳೆ ಕಾರಲ್ಲಿ ಓಡಾಡ್ತಿದ್ರೆ ಫಾಲೋವರಿಗೆ ನೋವಾಗುತ್ತೆ ಸರ್. ಅಣ್ಣ ಇದೇನಣ್ಣ ಪಕ್ಕದ MLA ಇದನ್ ಫಾರ್ಚುನರ್ ತಂದವನೆ, ನೀನ್ ಯಾವ ಇನೋವಾದಲ್ಲಿ ಓಡಾಡ್ತಿಲ್ಲ ಅಣ್ಣ, ಅದು ತಗೊಂಬರಣ ಅಂತಾರೆ. ನೀನ್ ಏನಾರ ಮಾಡು ತಗೊಂಬನು, ಈ ಫೀಲ್ಸ್ ಹ್ಯಾಪಿ. ಇವೊಂದು ಇವನೇ ಓಡ್ತಾವನೇನೋ, ಒಳ್ಳೆ ಫಾರ್ಚುನರ್ ಕಾರಲ್ಲಿ ಹೋಗ್ತಾವನೇನೋ ಅನ್ನೋ ಸಂತೋಷ ಪಡ್ತಾನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಮ್ಮಣ್ಣ ಅಂತ ಮಾಡಿ ಗನ್ಮ್ಯಾನ್ ಮಾಡಿಕೊಳ್ಳೋಣ, ಅವ್ರು ಮಾಡಿಕೊಂಡವ್ರೆ ಇವ್ರೆ. ನಾವ್ ಇಲ್ಲಿಗೆ ತಂದ್ಬಿಟ್ಟಿದೀವಿ ಪೊಲಿಟಿಕಲ್ ಕಲ್ಚರ್ನ. ಅವ್ನ್ ನಾನು ಹೇಳ್ದಂಗ್ ಕೇಳಕ್ಕಿರೋದು ಅಂತ ನಮ್ಗೆ ಅನ್ಸೋದೇ ಇಲ್ಲ ಸರ್, ಅವ್ನ ಹೇಳ್ದಂಗ್ ಕೇಳಕ್ ನಾವಿದ್ದೀವಿ ಅಂತ ತಿಳ್ಕೊಂಬಿಟ್ಟಿದ್ವಿ. ಇದನ್ನ ನಾವ್ ಎಲ್ಲೋ ಒಂದ್ ಕಡೆ ಕಲಿಸ್ಬೇಕು. ನಾವು ನಮ್ ಲೆವೆಲ್ ನಮ್ ಶಾಲೆ ಅಲ್ಲೆಲ್ಲ ಮಾಡ್ತಿದೀವಿ. ಇದೊಂದು ಚಳುವಳಿ ಆಗ ತನಕ ಇಂಡಿವಿಜುವಲ್ ಆದ ಕೆಲಸಗಳು ಸುಮ್ನೆ ಒಂದ್ ಮಾಡೆಲ್ ತರ ಆಗ್ತವೆ. ನಾನ್ ಇರೋದಕ್ಕಾದಿರುತ್ತೆ, ನಾನು ಹೋದ್ಮೇಲೆ ಅದಿರಲ್ಲ. ಉಳ್ಕೋಬೇಕಲ್ಲ, ಬೀದ ಬಿತ್ತಬೇಕು, ಅದನ್ನ ಬೆಳೆಸ್ಬೇಕು, ಬೇರ್ ಬಿಡಂಗ್ ಮಾಡ್ಬೇಕು. ಅದನ್ನ ಇಡೀ ದೊಡ್ಡ ಚಳುವಳಿ ತರ ಎಲ್ಲ ರಾಜಕೀಯ ಪಕ್ಷಗಳು. ಕೇರಳದಲ್ಲಿ ಪೀಪಲ್ಸ್ ಪ್ಲಾನ್ ಕ್ಯಾಂಪೇನ್ ಆಗಿದ್ದು ಹಂಗೇನೆ. ಅಲ್ಲಿ ಲೆಫ್ಟ್ ಗವರ್ಮೆಂಟ್ ಅದನ್ನ ಶುರು ಮಾಡಿದ್ದು ಕಮ್ಯುನಿಸ್ಟ್ ಗವರ್ಮೆಂಟ್. ಅವ್ರು ಕಾಂಗ್ರೆಸ್ನವ್ರನ್ನ ಯಾರು UDF ನಲ್ಲಿದ್ರು, ಯುನೈಟೆಡ್ ಫ್ರಂಟ್ ಅಲ್ಲಿ ಇದ್ದವ್ರನ್ನೆಲ್ಲ ಕರೀತಾರೆ
ಕರೆದು ಒಂದು ದೊಡ್ಡ ಮೀಟಿಂಗ್ ಮಾಡ್ತಾರೆ. ನಾವು ಸೈದ್ಧಾಂತಿಕವಾಗಿ ನಾವಿಬ್ರು ಬೇರೆ, ನಮ್ಮ ಆಲೋಚನೆಗಳು ಬೇರೆ, ನಿಮ್ಮ ಆಲೋಚನೆಗಳು ಬೇರೆ, ನಿಮ್ಮ ಅಜೆಂಡಾ ಬೇರೆ, ನಮ್ ಬೇರೆ. ಆದ್ರೆ ಕೇರಳದ ಅಭಿವೃದ್ಧಿಗೋಸ್ಕರ ಇದೊಂದು ಪ್ಲಾನಿಂಗ್ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ದೀವಿ. ನಾವು ನೀವು ಕೈ ಜೋಡಿಸೋಣ, ಲೆಟ್ ಅಸ್ ವರ್ಕ್ ಫಾರ್ ದಿ ಕೇರಳ ಡೆವಲಪ್ಮೆಂಟ್ ಆಫ್ ಕೇರಳ. ಇಬ್ರು ಗುರಿ ಕೊನೆ ಕೇರಳ ಅಭಿವೃದ್ಧಿ ಮಾಡೋದೇ. ನಿಮ್ ದಾರಿ ಬೇರೆ ಇರ್ಬೋದು, ನಮ್ ದಾರಿ ಬೇರೆ. ದಿಸ್ ಇಸ್ ದಿ ಮಿಡ್ಲ್ ವೇ ಪ್ಲಾನಿಂಗ್. ಜನ ಅಂದ್ರೆ ಯೋಜನೆ ರೂಪಿಸೋದು ಪ್ರಾಪರ್ ಚಾನಲ್. ಜನ ಯೋಚಿಸಿದನ್ನ ನಾವು ನೀವು ನಮ್ಮ ಅಧಿಕಾರಗಳು ಬಂದಾಗ ನಮ್ ನಮಗೆ ಅನಿಸಿಕೆ ಇದ್ದಂಗೆ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ ಒಪ್ಕೊಂಡು ಎಲ್ಲ ಸೇರಿ ಮಾಡ್ತಾರೆ. ಹಂಗ ಕೇರಳ ಇವತ್ತು ಆ ಲೆವೆಲಲ್ಲಿ. ಆ ತರದ ಒಂದು ಆರೋಗ್ಯಕರವಾದ ಪೊಲಿಟಿಕಲ್ ಕಲ್ಚರ್ ನ ಡೆವಲಪ್ ಮಾಡಬೇಕು. ಆದ್ರೆ ಕರ್ನಾಟಕದಲ್ಲಿ ಇವತ್ತು ಆ ಲೆವೆಲಿನ ಆಲೋಚನೆ ಇರುವಂತ ಯಾವ ರಾಜಕೀಯ ಪಕ್ಷಗಳು, ಆ ಲೆವೆಲಿನ ಬಹಳ ಉದಾತ್ತವಾದಂತ ಚಿಂತನೆ ಇರುವಂತ ರಾಜಕೀಯ ನಾಯಕರು ಯಾವ ಪಕ್ಷದಲ್ಲೂ ಕಾಣ್ತಾ ಇಲ್ಲ. ಎಲ್ಲ ವೈಯಕ್ತಿಕ ಟೀಕೆ. ನೀನ್ ಅಲ್ವಾ ಅದೇ ನೋಡಿ, ಇವತ್ತು ಯಾರು ಹೇಳಿದ್ರೆ ನೀನು ಇಷ್ಟು ದುಡ್ಡು ತಿಂದಿದ್ದೆ ಅಂತ ಯಾರು ಮಾಡಿದ್ರೆ ನೀನಿಂದ ನಿನ್ ಸರ್ಕಾರದಾಗಿದ್ದ ನೀನ್ ಇದನ್ನ ತಿಂದಿರ್ಲಿಲ್ವಾ ಅಂತಾರೆ. ನಾನ್ ತಿಂದಿಲ್ಲ ಅಂತ ಇವ್ರು ಹೇಳದೇ ಇಲ್ಲ. ನೀನ್ ತಿಂದಿದ್ದಲ್ಲ, ನಾನು ತಿಂದಿದ್ದೀನಿ, ಅಲ್ಲಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಕರಪ್ಷನ್ ಇಸ್ ನಾಟ್ ಅ ಇಶ್ಯೂ. ನಾನು ಆಡಳಿತ ಮಾಡ್ಲಿಲ್ಲ ಅನ್ನೋದು ನಾಟ್ ಅನ್ ಇಶ್ಯೂ. ಅವತ್ತಿಗೆ ಜನನ ಖುಷಿ ಪಡಿಸ್ಕೊಂಡು ಇನ್ಸ್ಟೆಂಟ್ ಯುಗ ನಾವು. ಮ್ಯಾಗಿ ಕಾಲದಲ್ಲಿ ಇದೀವಿ. ಅಂಗಡಿಲಿ ತರಬೇಕು, ಬಿಸಿನೀರ್ಗಾಕಿ ತಿಂದ್ಬಿಡ್ಬೇಕು, ತರಕಾರಿ ತಂದು ಶಾವಿಗೆ ಒತ್ತಿ ಅದಕ್ಕೆಲ್ಲ ಬೇಯಿಸಿ ಅದ್ ಮಾಡೋದೆಲ್ಲ ಇತ್ತಲ್ಲ ಪ್ರಿಪರೇಷನ್. ಹಿಂಗ್ ಖುಷಿ ಇತ್ತಲ್ಲ, ಖುಷಿ ಇಲ್ಲ ಈಗ. ಅಷ್ಟು ತಾಳ್ಮೆನೆ ಇಲ್ಲ ಖುಷಿ ಪಡಕ್. ಒಂದ್ ಅಡಿಗೆ ಮಾಡುವ ಒಂದ್ ಸಂಭ್ರಮ ಇತ್ತು, ಆ ಸಂಭ್ರಮವೇ ಇಲ್ಲ. ಎಲ್ಲ ಇನ್ಸ್ಟೆಂಟ್ ಬಂದ್ಬಿಟ್ಟಿದೀವಿ, ಎಲ್ಲವೂ ಇಮಿಡಿಯೇಟ್ ರಿಸಲ್ಟ್. ಅದು ಒಳ್ಳೇದಾಗುತ್ತೋ ನಾಳೆಗೆ ಅಂತ ಗೊತ್ತಿಲ್ಲ. ಹೇಳಿ ಮೇಡಮ್. ಹೇಳಿ ಸತೀಶ್ ಸರ್. ಜನಗಳಿಗೆ ತುಂಬಾ ಜ್ಞಾನ ಕೊಟ್ಬಿಟ್ರೆ ಅವ್ರು ಮತ್ತೆ ಈ ಜನಪ್ರತಿನಿಧಿನ ಆಯ್ಕೆನೆ ಮಾಡೋದಿಲ್ವಲ್ಲ ಸರ್. ಅದಕ್ಕೆ ಅವ್ರನ್ನ ಇನ್ಸ್ಟಾಂಟ್ ಆಗಿ ಇಟ್ಟಿರ್ತಾರೆ, ಬರೀ ಅವ್ರನ್ನ ಕುಡಿಯೋದಕ್ಕೆ ಮಾತ್ರ ಸೌಲಭ್ಯ ಸಿಗ್ಬೇಕು. ಅಷ್ಟ್ರಲ್ಲಿ ಇಟ್ಕೊಂಡ್ರೆ ಆಗ ಜೈಕಾರ ಹಾಕೊಂಡು ಅವ್ರನ್ನ ಗೆಲ್ಸೋದಕ್ಕೆ ಮುಂದಾಗ್ತಾರೆ. ಅವ್ರಿಗೆಲ್ಲ ಸೌಲಭ್ಯ ಕೊಟ್ಟಿದ್ದಾದ್ರೆ ಅವರೇ ತಿಳುವಳಿಕೆಲ್ಲ ಆಗಿಲ್ಲ, ಇವ್ರನ್ನ ಮತ್ತೆ ಗೆಲ್ಲಿಸೋದಕ್ಕೆ ಸಾಧ್ಯ. ಅವರು ತಿಳುವಳಿಕೆಯಿಂದ ಬೇರೆ ಇವ್ರನ್ನ ಆಯ್ಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅವ್ರನ್ನ ಅಷ್ಟು ಅಭಿವೃದ್ಧಿ ಆಗೋದು ಬಿಡದೇ ಇಲ್ಲ ಇವರು. ಅದೇ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್, ಅದಕ್ಕೆ ಇವತ್ತು ಮುಂದುವರೆದಿರೋದು. ದಟ್ ಇಸ್ ದಿ ರೈಟ್ ಸಿಸ್ಟಮ್. ಬ್ರಿಟಿಷ್ ನವರಿಗೆ ಈ ದೇಶನ ಇದರಲ್ಲಿ ಇಟ್ಕೋಬೇಕಾಯ್ತು, ಕಂಟ್ರೋಲ್ ಅಲ್ಲಿ. ಅದಕ್ಕೆ ಅವ್ರು ಹೇಳಿದ್ರು ಇಂಗ್ಲಿಷ್ ಶಿಕ್ಷಣವೇ ಶ್ರೇಷ್ಠ, ಯಾರು ಇಂಗ್ಲಿಷ್ ಬರಲ್ಲ ಅವನು ಕೀಳಿರ್ಮೆ ಮೂಡಿಸಿದ್ರು. ಅವರು ಈ ದೇಶದಲ್ಲಿ ಅವ್ರು ಬುದ್ಧಿವಂತರಲ್ಲ, ಇಂಗ್ಲಿಷ್ ಬರಲ್ಲ ಅನ್ನೋ ಕಾರಣಕ್ಕೆ ಅವರು ನಾನು ಇಲ್ಲಪ್ಪ ನಾನು ಬುದ್ಧಿವಂತ ಅಲ್ಲ ಅಂತ ಮಾಡಿಸಿದ್ರು. ಯಾರಿಗೆ ಇಂಗ್ಲಿಷ್ ಬರುತ್ತೋ ಅವ್ನು ಶ್ರೇಷ್ಠ. ಆಮೇಲೆ ಬ್ರಿಟಿಷರು ಬಂದ್ಮೇಲೆ ಈ ದೇಶದಲ್ಲಿ ಬೆಳಗಿರೋರ್ ವ್ಯಾಲ್ಯೂ ಬಂದಿತ್ತು. ಬೆಳಗಿರೋದು ಮಾತ್ರ ಸೌಂದರ್ಯ, ಬೆಳಗಿದ್ರೆ ಮಾತ್ರ ಅವ್ನು ಚೆನ್ನಾಗವನೆ ಅಂತ, ಬಿಳಿನೆ ಮಾತ್ರ ಶ್ರೇಷ್ಠ, ಕಪ್ಪಿದ್ದವರಲ್ಲ ಅಂತ ಈ ದೇಶಕ್ಕೆ ಬಂದಿತ್ತು. ಆಲೋಚನೆ ತುಂಬಿದವರೆ ಅವರು. ಹಂಗೆ ಎಲ್ಲವನ್ನು ವ್ಯವಸ್ಥಿತವಾಗಿ ಕುಂತ ಬಂದ್ರು. ಅದೇ ಇವತ್ತು ಮುಂದುವರೆದಿದೆ. ನಾವು ರಿವರ್ಸ್ ಮಾಡ್ಕೊಳ್ಳಿಲ್ಲ, ನಮ್ಮದನ್ನು ವಸ್ತುನ ಡೆವಲಪ್ ಮಾಡ್ಕೊಳ್ಳಿಲ್ಲ. ಸಂವಿಧಾನದಲ್ಲಿ ಅದೆಲ್ಲ ಇತ್ತು, ಆದ್ರೆ ಸಂವಿಧಾನ ಸೈಡ್ ಗಿಟ್ಬಿಟ್ಟು ನಮಗ್ ಬೇಕಾದಂಗೆ ಹೋಗ್ತಾ ಇತ್ತು. ಈ ನಿಟ್ಟಲ್ಲಿ ದೊಡ್ಡ ಚರ್ಚೆ ಆಗ್ಬೇಕು ಮೇಡಮ್. ಚರ್ಚೆ ಮಾತಾಡ್ತಾ ಹೋದ್ರೆ ಮುಖ್ಯತೆ ಇಲ್ಲ. ಮಂತ್ರದಲ್ಲಿ ಏನಾದ್ರು ಒಂದು ಮಾತಾಡ. ಸರ್ ಬೈರಿ ಅವ್ರು ಬಂದಿದ್ದಾರೆ, ಅವ್ರ ಏನ ಪ್ರಶ್ನೆ ಇರ್ಬೋದೇನೋ ಸ್ವಲ್ಪ ಕೇಳಿ. ಹಾ ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಬೈರೇಗೌಡ ಅಂತ ಮನವಿ. ಹೇಳಿ ಹೇಳಿ ಬೈರೇಗೌಡ. ಹೇಳಿ ಮಾತಾಡೋಣ, ಹೇಳ್ತೀರಿ ಕೇಳೋಣ ಅಂತ ಅಂದೆ. ನಾವೆಲ್ಲ ಹೇಳಿ ಮುಗಿಸಿದೀವಿ. ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಯ್ತು ತುಂಬಾ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಬೇಕು. ನಾವ್ ಯಾವ ತರ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಅಧಿಕಾರ ನಾವು ಚಲಾಯಿಸ್ಬೇಕು ಅಂತ ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ. ನಿಮ್ಮಂತವ್ರ ಮಾರ್ಗದರ್ಶನ ಇದ್ರೆ ಒಂದ್ ಸ್ವಲ್ಪ ಸ್ವಲ್ಪನಾದ್ರೂ ಒಂದು 10% ಇರೋದು ಒಂದು 50% ಕಾದ್ರೂ ಹೋಗ್ಲಿ ಅಂತ ನಮ್ದು ಒಂದು ಅಭಿಪ್ರಾಯ ಇದೆ. ಅದು ನಾವೇ ಇನ್ನ ಬೇಜಾನ್ ಕಲಿಯೋದೈತೆ. ಈ ತರದೊಂದು ನೀವು ಸ್ವಲ್ಪ ಅವಾಗವಾಗ ಒಂದೊಂದು ಇದು ಮಾಡ್ಬೇಕಂತ. ನೀವು ಮಾಡೋಣ ಮಾಡೋಣ. ಇದು ಲೋಕೇಶ್ ಅವರು ಒಂದು ನಮ್ಮ ಅವರು ನಮ್ಮ SRDನಲ್ಲಿ ತರಬೇತಿದಾರರು, ತುಂಬಾ ವರ್ಷದಿಂದ ಈ ಕೆಲಸ ಮಾಡ್ತಿದ್ರು. ಅವ್ರು ಇದನ್ನ ಪ್ರಾರಂಭ ಮಾಡಿದ್ರೆ ನಾವು ನೀವು ಇದ್ರ ಜೊತೆ ಸೇರಿ ಈ ತರದೊಂದಿಷ್ಟು ನಿರಂತರವಾಗಿ ಚರ್ಚೆ ಮಾಡೋಣ ನೋಡಿ. ಈಗ ನೀವು ಬಂದ್ರಿ ಚಿಕ್ಕಬಳ್ಳಾಪುರದ ಕಡೆಯಿಂದ, ನಿಮ್ದೊಂದಾಯ್ತು, ಹಿಂಗೆ ಒಬ್ರಿಗೊಬ್ರಿಗೊಬ್ರು ಸೇರ್ತ ರಾಜ್ಯದ ತುಂಬಾ ಈ ಚರ್ಚೆನ ಮುಂದುವರ್ಸ್ಕೊಂತ ಹೋಗೋಣ. ಓಕೆ ಓಕೆ, ಥ್ಯಾಂಕ್ ಯು. ಇಲ್ಲ ಇಲ್ಲ, ಮಾಡೋಣ ಮಾಡೋಣ, ಚರ್ಚೆ ಮಾಡೋಣ. ಡೆಮಾಕ್ರಸಿಲಿ ಮಾತು, ಡೆಮಾಕ್ರಸಿ ಅಂದ್ರೆ ಮಾತು ಅಭಿಪ್ರಾಯ. ಯಾರ ಮಾತು ಚೆನ್ನಾಗಿ ಆಡ್ತಾರೋ ಡೆಮಾಕ್ರಸಿ ಸಕ್ಸಸ್ ಆಗುತ್ತೆ. ಮಾತಾಡದಲ್ಲೇ ಕೆಟ್ಟಿದ್ದೀವಿ.
ಸರ್ ನಾವು ಮತ್ತೆ ಸಂದೇಶ್ ಅವ್ರು ನಿಮ್ ಜೊತೆ ಯಾವತ್ತೂ ಇರ್ತೀವಿ ಸರ್. ನಿಮ್ ಜೊತೆ ನಾವು ಇರ್ತೀವಿ ಟೈಮ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಸರ್ ನೆಕ್ಸ್ಟ್ ವೀಕ್ ಮೇಲೆ ಮಾಡಿ ಪಾಪ ಅವರು ಯಾರೇ ಆಗ್ಲಿ ಮಧ್ಯಾಹ್ನ 3 ಗಂಟೆಗೆ ಅಲ್ಲಿ ತುಂಬಾ ಜನ ಗ್ರಾಮ ಪಂಚಾಯತ್ ಸದಸ್ಯರು ಅಗ್ರಿಕಲ್ಚರಿಸ್ಟ್ ಗಳು ತೋಟ ಹೊಲ ಅಲ್ಲಿ ಇಲ್ಲಿ ಹೋಗಿರ್ತಾರೆ 3 ಗಂಟೆಗೆ ನಮ್ಮಂಗೆ ಬಿಡುವಾಗಿರಲ್ಲ. ಸಂಜೆ ಮೇಲೆ ಆದ್ರೆ 1 ಗಂಟೆ ಬೇಕಾದ್ರೆ ಕೂತ್ಕೊಂಡು ನಮ್ ಜೊತೆ ಚರ್ಚೆ ಮಾಡ್ತಾರೆ. ಇನ್ನೊಂದಿಷ್ಟು ಜಾಸ್ತಿ ಆಗ್ಬೋದು. ಒಂದಿನ 7 ಗಂಟೆಗೆ ಮಾಡಿ ನೋಡಿ ಸಂಜೆ ಮುಂದಿನ ವಾರದಲ್ಲಿ. ಮಧ್ಯಾಹ್ನದಷ್ಟು ಕಷ್ಟ ಕೆಲಸದ ಮೇಲೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಹಾಕಿದ್ನಲ್ಲ ಗ್ರೂಪ್ ಎಲ್ಲರಿಗೂ ಹಾಕಿದ್ದೆ ಹಂಗಾಗಿ ನೀವು ಬಂದಿದ್ದೀರಿ. ನಿಧಾನಕ್ಕೆ ರೈಸ್ ಆಗತ್ತೆ ಇದರಿಂದ ಉಪಯೋಗ ಆಗತ್ತೆ ಅನ್ನೋದು ಒಬ್ಬರಿಗೊಬ್ರಿಗೊಬ್ರಿಗೆ ಹೋಗ್ತಾ ಹಾಗೆ ಚರ್ಚೆ ಮಾಡ್ತಾ ಹೋಗೋಣ. ಯಾವ್ದು ಇಮಿಡಿಯೇಟ್ ಆಗಿ ಬೆಳೆ ಕರೆಯೋದ್ರೊಳಗೆ ಏನು ಆಗಲ್ಲ. ಇದು ಎವಲ್ಯೂಷನ್, ಎವಲ್ಯೂಷನ್ ಮಾಡಕ್ ಆಗಲ್ಲ ಇಂಥದ್ರಲ್ಲೆಲ್ಲ. ಈಗ ನಮ್ಮ ಕ್ಲಬ್ ಹೌಸ್ ಇಂದ ಆಕ್ಚುಲಿ ನಾವೊಂದು 6ನೇ ಇದನ್ನ ಮಾಡ್ತಾ ಇದೀವಿ. ಮೊದಲನೇ ಡಿಜಿಟಲ್ ಲೈಬ್ರರಿಗಳ ಬಗ್ಗೆ ಮಾಡಿದ್ವಿ, ಆಮೇಲೆ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿಗಳ ಬಗ್ಗೆ ಮಾತಾಡಿದ್ವಿ, ತ್ಯಾಜ್ಯ ನಿರ್ವಹಣೆ ಬಗ್ಗೆ ಮಾತಾಡಿದ್ವಿ ಸರ್. ಈ ತರ ಬೇರೆ ಬೇರೆ ವಿಷಯಗಳ ತಗೊಂಡು ಪ್ರತಿ ಒಂದು ವಾರ ನಾವು ಮಾಡ್ತಾ ಇದೀವಿ ಸರ್. ಹಾಗೆ ಮಾಡಿ ಸರ್. ಲೋಕೇಶ್ ಅವರೇ, ನಾನು ನಿಮ್ ಜೊತೆಯಲ್ಲಿ ಇದೀವಿ, ಒಳ್ಳೆ ಕೆಲಸ ಮಾಡ್ತಿದ್ರಿ. ಒಂದು ಪ್ರಾರಂಭ ಆಗಿದೆ ನಿಮ್ಮಿಂದ, ನಾವು ಕರ್ನಾಟಕದಲ್ಲಿ ಇದರದೊಂದು ಸೋಷಿಯಲ್ ಮೀಡಿಯಾ ಮೂಲಕ ಆಗಿ ಇರೋ ಅವಕಾಶ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡಿ ಸರ್. ನೀವು ಜೊತೆಯಲ್ಲಿ ಇದ್ರೆ ಖಂಡಿತ ನಾವು ಮಾಡಬಹುದು ಸರ್. ನಾವು ಬಿಡುವಿದ್ದಾಗೆಲ್ಲ ನಿಮ್ ಜೊತೆ ಬರ್ತೀವಿ. ಹಾ ಸರ್, ಬಿಡು ಮಾಡ್ತೀರಿ. ಅದೇ ನಿನ್ನ ಹೊರಗಡೆ ಎಲ್ಲ ರೈತ ಕಷ್ಟ. ಈ ಟ್ರಾವೆಲ್ ಮಾಡ್ತಿದ್ರೆ ಬಸ್ ಅಲ್ಲಿ ಮಾತಾಡಕ್ ಆಗಲ್ಲ, ಟೈಮ್ ಇದ್ರೂ ಮಾತಾಡಕ್ ಆಗಲ್ಲ. ಈ ತರದ್ ಇರುತ್ತೆ. ಆಯ್ತು, ಆದಷ್ಟು ಸೇರ್ಕೊಳ್ಳೋಣ. ಭಾನುವಾರದತ್ತು ಯೂಶಲಿ ಭಾನುವಾರದತ್ತು ಸಂಜೆ ಆಗ್ಬಿಟ್ರೆ ಯೂಶಲಿ ಒಂದಿಷ್ಟು ಫ್ರೀ ಇರ್ತೀವಿ. ಹಾ ಸರ್, ನೋಡಿ ಅದೊಂದು ಮಾಡಿ ನೋಡಿ, ಭಾನುವಾರ ಒಂದ್ ಮಾಡಿ ನೋಡಿ. ಇನ್ನೊಂದ್ ಸ್ವಲ್ಪ ರೈಸ್ ಆಗ್ಬೋದು ಒಂದ್ 2 ವಾರ. ಮಧ್ಯಾಹ್ನ ಈ ಟೈಮ್ ಏನ್ ರೈಟ್ ಟೈಮ್ ಎಲ್ಲ ಇದೆ. ಒಂಥರ ಊಟ ಆದ್ಮೇಲೆ ಕೆಲವರು ಮಲಗತ್ತಿರ್ತಾರೆ, ಎಲ್ಲ ಇರ್ತಾರೆ, ತೋಟಕ್ಕೆ ಹೋಗ್ತಾರೆ, ಹೊಲಕ್ಕೆ ಹೋಗ್ತಾರೆ. ಅದು ಮಧ್ಯಾಹ್ನ ಬಾಡ ಊಟ ತಿಂದ್ಮೇಲಂತೂ ಬೇಕಾಗುತ್ತೆ ಸರ್. ಅದಂಗೆ ಏನೋ ಯಾವ ಊಟ ಮಾಡಿದ್ರು ಬಾಡ್ ತಿಂದ್ರೆ ಮಾತ್ರನೇ ಮುದ್ದೆ ಉಂಡರು ಮುದ್ದೆ ಸಪ್ತ. ಸಂಡೇ ಅಂತಂದ್ರೆ ಒಂದು ಇದಕ್ಕೆ ಫಿಕ್ಸ್ ಆಗಿ ಇರ್ತೀವಲ್ಲ ಸಂಡೇ ಸ್ಪೆಷಲ್. ಸಂಡೇ ಸ್ಪೆಷಲ್ ಅದಾದ್ಮೇಲೆ ಒಳ್ಳೆ ಊಟ ಮಾಡಿದ್ ಯಾವ್ದು ಈ ಚರ್ಚೆ ಶುರು ಮಾಡ್ರಿ. ಯಾವನೇ ಬೇಗ ಇದು ಈ ದೇಶ ಉದ್ಧಾರ ಆಗಲ್ಲ ಅಂತ ಮಾಡಿಕೊಳ್ತಾರೆ. ಅದಾಗದ್ ಬೇಡ, ಸ್ವಲ್ಪ ಚುರುಕಾಗಿದ್ದಂಗೆ ಬರ ಸಂಜೆ ಹೊತ್ತು ಮಾಡ್ರಿ. ಸಂದೇಶ್ ಸರ್ ಮುಗಿಸೋಣ ಸರ್. ಹಾ ಸರ್, ಮುಗಿಸೋಣ ಸರ್. ಹಾ ಸರ್, ಬೇರೆ ಯಾರು ಪ್ರಶ್ನೆಗಳೇನಾದ್ರು ಇದ್ರೆ ಕೇಳ್ಬೋದು ಸರ್. ಒಂದ್ ನಿಮಿಷ ಕೊಡ್ತೀವಿ ಟೈಮು. ಯಾರು ಪ್ರಶ್ನೆಗಳು ತುಂಬಾ ಜನ ಕೇಳ್ತಾ ಇದಾರೆ ಕೆಳಗಡೆ ಕೇಳಿದ್ರು. ಯಾರು ಬಂದು ಕೇಳೋರು ಇದ್ರೆ ಕೇಳ್ಬಹುದು, ಇಲ್ಲಾಂದ್ರೆ ರೂಮ್ ಮುಗಿಸೋಣಂತೆ. ಸರ್ ಇಷ್ಟೊತ್ತು ನಾವು ಒಂದು ಕ್ಲಬ್ ನಿಮ್ದಿಷ್ಟಿಲ್ಲ ಬ್ರೋ ಅನ್ನುವಂತ ಒಂದು ಕ್ಲಬ್ ಹೌಸ್ ನಲ್ಲಿ ಪರಿಷತ್ ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಗ್ರಾಮ ಪಂಚಾಯತಿಗಳಿಂದ ಪಕ್ಷ ರೈತರಾಗಿ ಆಯ್ಕೆಯಾದ ಸದಸ್ಯರು ಇವತ್ತು ಬಹುಸಂಖ್ಯೆಯಲ್ಲಿದ್ದಾರೆ. ಬಹುಸಂಖ್ಯೆಯಲ್ಲಿ ಇದ್ರೂ ಕೂಡ ಅವರೇ ನಿರ್ಣಾಯಕರಾಗಿರುವಂತ ಈ ಹಂತದಲ್ಲೂ ಕೂಡ ಅವರು ಒಂದು ಒಗ್ಗಟ್ಟಾಗಿ ಮನಸ್ಸು ಮಾಡಿದ್ರೆ ಇವತ್ತು ಅವರದೇ ಆದಂತ ಗ್ರಾಮ ಪಂಚಾಯತಿಯ ಕುರಿತು ಆಸಕ್ತಿ ಇರುವಂತವ್ರನ್ನೇ ಚುನಾವಣೆಯಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು ಬಗ್ಗೆನೂ ಒಂದಷ್ಟು ನಾವು ಚರ್ಚೆ ಮಾಡಿದ್ವಿ. ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ನಮ್ಮದೇ ಆದಂತ ಒಂದು ಉತ್ತಮವಾದಂತ ಏನು ಸದಸ್ಯರನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯತೆಗಳಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಈ ಒಂದು ಅಧಿವೇಶನವನ್ನ ನಾವು ಇಟ್ಕೊಂಡಿದ್ವಿ. ಬಟ್ ಇದಕ್ಕೆ ಕಾಶಿಟ್ಟಳ್ಳಿ ಸತೀಶ್ ಅವರು ಇವತ್ತು ಗ್ರಾಮ ಪಂಚಾಯತ್ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಏನಿದೆ ಅದರ ಒಂದು ಸಂಚಾಲಕರಾಗಿದ್ದವರು ಕೂಡ ನಮ್ಮ ಜೊತೆ ಬಂದಿದ್ದು ನಮಗೆ ತುಂಬಾ ಸಂತೋಷ. ಅಭಿನಂದನೆ ವಂದನೆಗಳು ಸರ್. ಸತೀಶ್ ಸರ್ ಧನ್ಯವಾದಗಳು. ಹಾಗೆ ನೀಲಾ ಮೇಡಮ್ ಅವರು ಕೂಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು, ಅವರು ಕೂಡ ನಾವು ಕರೆದ ತಕ್ಷಣ ಒಂದು ನಾನು ಇಲ್ಲ ಮಾತಾಡ್ತೀನಿ ಮಾತಾಡಬೇಕು ಅಂತ ಅವರು ಬಂದು ಇಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ನಾನು ಬೇರೆ ಕೆಲವು ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೂ ಕೂಡ ನನಗೆ ಪರಿಚಯ ಇರುವಂತ ಪಂಚಾಯತ್ ಮೆಂಬರ್ಗಳಿಗೂ ಕೂಡ ಹೇಳಿದ್ದೆ. ಕೆಲವರು ಬೇರೆ ಬೇರೆ ತಾಂತ್ರಿಕ ಕಾರಣದಿಂದ ಜಾಯಿನ್ ಆಗ್ಲಿಕ್ಕೆ ಆಗಿಲ್ಲೋ ಏನೋ ಗೊತ್ತಿಲ್ಲ. ಬೈರೇಗೌಡ ಸರ್ ಅವರು ಕೂಡ ಬಂದು ಜಾಯಿನ್ ಆಗಿದ್ದಾರೆ, ಅವರು ಗ್ರಾಮ ಪಂಚಾಯತ್ ಮೆಂಬರ್ ಅಂತ ಈಗ ನನಗೆ ಮೊದಲ ಬಾರಿಗೆ ಪರಿಚಯ ಆಗಿರುವಂತವ್ರು. ಸರ್ ತುಂಬಾ ಥ್ಯಾಂಕ್ಸ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಇದರ ಜೊತೆಯಲ್ಲಿ ಸಾಕಷ್ಟು ಜನ ಏನು ಕೇಳುಗರಾಗಿ ನಮ್ಮಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನೀಲಾವತಿ ಮೇಡಮ್ ಅವರು ಕೂಡ ಬಂದು ಹೋದ್ರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ
ಮದ್ದೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಪರಿಸರ ಅದು ಮಕ್ಕಳ ಸ್ಥಾಯಿ ಗ್ರಾಮ ಪಂಚಾಯತಿ ಅವಾರ್ಡ್ ಅನ್ನು ತೆಗೆದುಕೊಂಡಿದ್ದಂತ ಅವರು ಕೂಡ ಬಂದು ಒಂದಷ್ಟು ಹೊತ್ತು ಇದ್ದು ಹೋಗಿದ್ದಾರೆ. ಸೊ ಅವರೆಲ್ಲರಿಗೂ ಒಂದು ವಂದನೆಗಳನ್ನ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ನಿಲ್ಲ ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಪ್ರತಿ ವಾರ ನಾವು ಸಂಡೆ ಪ್ರತಿ ಭಾನುವಾರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ವಿಷಯವನ್ನ ಹೊಸ ಹೊಸ ವಿಷಯವನ್ನು ತೆಗೆದುಕೊಂಡು ಇಲ್ಲಿ ಸಾದರಪಡಿಸ್ತಾ ಇದ್ದೀವಿ. ಬಟ್ ಈ 3 ಗಂಟೆ ಸಮಯವನ್ನು ಸ್ವಲ್ಪ ಇದಾಗೋದ್ರಿಂದ ನೆಕ್ಸ್ಟ್ ಭಾನುವಾರಕ್ಕೆ ನಾವು ಅದನ್ನ ಬೇರೆ ಸಮಯಕ್ಕೆ 6 ಗಂಟೆ ಅಥವಾ 6 ಗಂಟೆ ಅಂದಾಜಿಗೆ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀವಿ ಸರ್. ದಯವಿಟ್ಟು ಭಾಗವಹಿಸಿ ಸರ್, ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ನಿಮ್ಮ ಒಂದು ನೀವೆಷ್ಟು ಭಾಗವಹಿಸಿ ನಮಗೆ ಅಭಿಪ್ರಾಯ ಕೊಡ್ತೀರಿ ಅಷ್ಟು ಒಂದು ಉತ್ತಮ ಇದಾಗುತ್ತೆ. ಅದೇ ರೀತಿ ಸತೀಶ್ ಸರ್ ಅವರು ಒಂದು ಹೊಸ ಇದನ್ನ ನಮಗೆ ಹೇಳಿದ್ದಾರೆ ಅಂದ್ರೆ ಒಂದು ಈ ಏನು ಈ ತರದ ಒಂದು ಇದಿದೆ ಇದು ಚಳವಳಿಯ ರೂಪಾಂತರ ಪಡೆದು ಎಲ್ಲಾ ಕಡೆಗೂ ಹೋಗ್ಬೇಕು ಅನ್ನುವಂಥದ್ದು. ಅದಕ್ಕೆ ಕೇರಳದ ಮಾದರಿಯನ್ನ ಕೂಡ ಅವರು ಹೇಳಿದ್ದಾರೆ. ಸೊ ನೀವು ನಾವೆಲ್ಲ ಜೊತೆ ಸೇರಿ ಇದನ್ನ ಸಾಧ್ಯವಾಗಿಸೋದೇನು ಕಷ್ಟದ ಕೆಲಸ ಅಲ್ಲ ಅಂತ ಹೇಳ್ತಾ ಇದಕ್ಕೆ ಒಂದು ಚಾಲನೆ ಕೊಡೋಣ ಅಂತ ಹೇಳ್ತಾ ಕೇಳ್ಕೊಳ್ತಾ ನಾನು ಇದನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಸಂದೇಶ್ ಸರ್ ನೀವು ಇದು ಮಾಡಿ. ಹಾಗೆ ಮೇಲೆ ನಮ್ಮ ಒಂದು ಹಸಿರು ಮನೆ ಇದೆ, ನಿಮ್ಮಶೀಲ ಅವರು ಅಫಿಷಿಯಲ್ ಅಂತ ಹೇಳಿ ಒಂದು ಹಸಿರು ಮನೆ ಇದೆ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಈ ಒಂದು ಇದಕ್ಕೆ ಗ್ರೂಪಿಗೆ ನೀವು ಮೆಂಬರ್ ಆಗ್ಬೋದು. ನಾವು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮ ಮುಂಬರುವ ವಾರಗಳಲ್ಲಿ ಹಾಕೋದೆಲ್ಲದೂ ನಿಮಗೆ ಅದು ನೋಟಿಫಿಕೇಶನ್ ಈ ಆ್ಯಪಲ್ಲಿ ಕೊಡುತ್ತೆ, ನೀವು ಅಲ್ಲಿ ಸಕ್ರಿಯವಾಗಿ ನೀವು ಅದರಲ್ಲಿ ಜಾಯ್ನ್ ಆಗ್ಬೋದು. ಹಾಗೇ ನಮ್ಮ ಲೋಕೇಶ್ ಸರ್ ಕೂಡ ತಮಗೆ ಪ್ರತ್ಯೇಕವಾಗಿ ವಾಟ್ಸಪ್ನಲ್ಲಿ ಸಹ ಲಿಂಕ್ಸ್ನೆಲ್ಲ ಕಳಿಸ್ತಾ ಇರ್ತಾರೆ. ಎಲ್ಲ ಕೇಳುಗರಿಗೂ ಧನ್ಯವಾದಗಳು, ಬಂದ ಅತಿಥಿಗಳಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಈ ರೂಮನ್ನ ಇವತ್ತು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಇಲ್ಲಿ ನಾವು ಏನು ಮಾತಾಡಿದ್ದೇವೆ ಚರ್ಚೆ ಮಾಡಿದ್ದೇವೆ ಇದು ಕೂಡ ನಮ್ಮ ನಿಮ್ಮ ಸ್ಟಿಲ್ಲ ಬ್ರೋ ಅನ್ನುವಂತ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಲಭ್ಯ ಇರ್ತದೆ. ನೀವು ಯಾವಾಗ ಬೇಕಾದ್ರೂ ಅದನ್ನ ನೋಡಬಹುದು ಮತ್ತೆ ಬೇರೆಯವರಿಗೂ ಕೂಡ ಅದನ್ನ ಹೇಳಿ ಅವರು ಕೂಡ ನೋಡುವ ಹಾಗೆ ಮಾಡಬಹುದು. ಖಂಡಿತ ಸರ್, ಅದನ್ನ ಯೂಟ್ಯೂಬ್ ಅಲ್ಲಿ ಪ್ಲೇಲಿಸ್ಟ್ ಆಗಿ ಇರುತ್ತೆ, ಪ್ರತ್ಯೇಕವಾಗಿ ನಿಮಗೆ ಅದು ಸಿಗುತ್ತೆ, ನೀವು ಅದನ್ನ ಸಂಪೂರ್ಣವಾಗಿ ನೀವು ಅದನ್ನ ಆಲಿಸಬಹುದು. ಹಾಗೆ ಅದನ್ನ ಕೂಡ ನೀವು ವಾಟ್ಸ್ಆಪ್ ಅಲ್ಲಿ ತಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಗ್ರೂಪ್ಸ್ ಯಾವ್ದಾರು ಇದ್ರೆ ಅದರಲ್ಲಿ ಸಹ ನೀವು ಇದನ್ನ ಶೇರ್ ಮಾಡಬಹುದು. ತಪ್ಪದೆ ಯೂಟ್ಯೂಬ್ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಸಹ ಮಾಹಿತಿಗಳು ಬಹಳಷ್ಟು ಸಿಗುತ್ತೆ. ಈ ಹಿಂದಿನ ಹಲವಾರು ಕಾರ್ಯಕ್ರಮದ ಪ್ಲೇಲಿಸ್ಟ್ಗಳು ಸಹ ಅದರಲ್ಲಿದೆ. ಬಹಳಷ್ಟು ವಿಷಯಗಳು ಈಗ ಲೋಕೇಶ್ ಸರ್ ಹೇಳಿದ್ರು, ಅದಲ್ಲದೇ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸಹ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸಹ ಅದರಲ್ಲಿದೆ. ಬಹಳಷ್ಟು ಉಪಯೋಗಕಾರಿಯಾದಂತಹ ಪುಸ್ತಕಗಳ ವಿಮರ್ಶೆ ಕೂಡಗಳು ಸಹ ಅದರಲ್ಲಿದೆ. ತುಂಬಾ ಉಪಯೋಗ ಆಗುತ್ತೆ ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಅನ್ನುವಂಥದ್ದು ನಮ್ಮೊಂದು ಅಭಿಪ್ರಾಯ ಆಗಿದೆ. ಮುಂದಿನ ವಾರ ಇನ್ನೊಂದು ಶೀರ್ಷಿಕೆಯೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ್.